ಬ್ಲೂ ಬಾಟ್ಲು ಇದಾ ಬ್ಲೂ ಬೇಟಲ್. ಈ ಸಿನಿಮಾ ಯಾಕೆ ನೋಡಬೇಕು? ಸೂಪರ್ ಹೀರೋ ಸಿನಿಮಾ ಅಲ್ವಾ, ನೋಡಲೇಬೇಕು. ಸ್ಪೈಡರ್ ಮ್ಯಾನು, ಸೂಪರ್ ಮ್ಯಾನು, ಬ್ಯಾಟ್ ಮ್ಯಾನು, ಆ ಮ್ಯಾನು ಈ ಮ್ಯಾನು ಅಂತ ಅನ್ಕೊಳಂಗೆ ಈ ಬ್ಲೂ ಬೀಟಲು ಒಂದು ಪವರ್ ಸೋರ್ಸ್ ಇರುವಂತ ಒಂದು ಸ್ಕ್ಯಾರಬ್. ಸೊ ಅದು ಯಾರನ್ನ ಚೂಸ್ ಮಾಡುತ್ತೋ ಅವರು ಸೂಪರ್ ಹೀರೋ ಆಗಿ ಕನ್ವರ್ಟ್ ಆಗ್ತಾರೆ. ಮೂವಿ ರಿವ್ಯೂ ಕಡೆ ಬರ್ತೀನಿ, ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಒಳ್ಳೆ ನಮ್ಮ ಚಾನಲ್ ಯಾವಾಗಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ರೆಗ್ಯುಲರ್ ನಾರ್ಮಲ್ ಸ್ಟೋರಿನೇ, ಬೇರೆ ಏನು ಚೇಂಜಸ್ ಏನಿಲ್ಲ. ಒಂದು ಹೀರೋ ಟೀಮ್ ಇರುತ್ತದೆ, ಅದರಿಂದ ಒಂದು ಸೋರ್ಸ್ನ ತಗೊಂಡು ಆ ಹೀರೋ ಪವರ್ನ ಫೋಲ್ಡರ್ ಏನಿದೆಯೋ ಅದನ್ನ ಕಾಪಿನ ಮಾಡಿಕೊಂಡು ಅದರಿಂದ ಇನ್ನೊಂದು ಸೋರ್ಸ್ನ ಕ್ರಿಯೇಟ್ ಮಾಡಿ ಅಲ್ಲೊಂದು ವಿಲನ್ ಟೀಮ್ನ ಬಿಲ್ಡ್ ಮಾಡೋದು. ಇದು ಮೈನ್ ಥಿಯರಿ ಆಗಿರುತ್ತದೆ. ಸೊ ಇಲ್ಲಿ ಆ ಒರಿಜಿನಲ್ ಫೋಲ್ಡರ್ ಏನಿದೆಯೋ ಅದಿನ್ನು ನಾರ್ಮಲ್ ಫೋಲ್ಡರಲ್ಲೇ ಇರ್ತದೆ, ಅದಿನ್ನು ಯಾರನ್ನು ಚೂಸೇ ಮಾಡಿಲ್ಲ. ಅಂದರೆ ಆ ಸ್ಕ್ಯಾರಬ್ನ ಇಟ್ಕೊಂಡು ಒಂದು ಕಾರ್ಡ್ ಅನ್ನೋ ಒಂದು ಕಂಪ್ನಿ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತದೆ, ಅಂದರೆ ರಿಸರ್ಚ್ನ ಮಾಡ್ತಾ ಇರ್ತದೆ. ಸಡನ್ ಆಗಿ ಅವ್ರ ತಂದೆ ಹೋಗ್ಬೋದೇನೋ, ಮಗಳು ಆ ಕಂಪ್ನಿನ ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ. ಆ ಪ್ರಾಜೆಕ್ಟ್ನಿಂದ ಮುಂದೆ ದೊಡ್ಡ ಗಂಡಾಂತರ ಇರುತ್ತೆ ಅಂತ ಗೊತ್ತಾಗಿ ಅದನ್ನು ಶೆಡ್ ಡೌನ್ ಮಾಡಿರ್ತಾರೆ. ಸೊ ಆ ಕಾರ್ಡ್ ಕಂಪ್ನಿಯಲ್ಲೇ ಇನ್ನೊಬ್ರು ಕೂಡ ವರ್ಕ್ ಮಾಡ್ತಾ ಇರ್ತಾರೆ, ವಿಕ್ಟೋರಿಯಾ ಅಂತ. ಸೊ ಇವರ ಪ್ಲ್ಯಾನ್ ಏನಾಗಿರುತ್ತೆ ಅಂದರೆ ಆ ಪ್ರಾಜೆಕ್ಟ್ನ ಮತ್ತೆ ರೀಲಾಂಚ್ ಮಾಡಿ ಅದರಿಂದ ಕೆಲವೊಂದಷ್ಟು ಸೋರ್ಸ್ನ ಇಂಪ್ಯಾಕ್ಟ್ ಮಾಡಿಕೊಂಡು ಅದರಿಂದ ಕೆಲವೊಂದಷ್ಟು ರೋಬೋಟ್ಗಳನ್ನ ಬಿಲ್ಡ್ ಮಾಡಿ ಮಿಲಿಟರಿ ಆರ್ಮಿನ ಬಿಲ್ಡ್ ಮಾಡಿ ದೇಶನ ಲೂಟಿ ಮಾಡುವಂತ ಒಂದು ಸ್ಕೆಚ್ ಹಾಕೊಂಡಿರ್ತಾರೆ. ಇದರಿಂದ ಪ್ರಪಂಚಕ್ಕೆ ತೊಂದರೆ ಅಂತ ಹೀರೋಯಿನ್ ಏನಿರ್ತಾರೆ ಜೀನಿ ಅಂತ, ಸೊ ಅವರು ಆ ಸ್ಕ್ಯಾರಬ್ನ ಕದೀತಾರೆ ಆ ಕಂಪ್ನಿಯಿಂದನೇ. ಅದನ್ನ ಬ್ಲೂ ಬೇಡಲ್ ಹತ್ರ ತಗೊಂಡೋಗ್ತಾರೆ. ಆ ಸ್ಕ್ಯಾರಬ್ ಅವನನ್ನ ಚೂಸ್ ಮಾಡಿಕೊಂಡು ಸೂಪರ್ ಹೀರೋ ಆಗಿ ಕನ್ವರ್ಟ್ ಮಾಡ್ಕೋತಾರೆ. ಅದಾದ್ಮೇಲೆ ಕೆಲವೊಂದಷ್ಟು ಸ್ಯಾಕ್ರಿಫೈಸ್ಗಳನ್ನ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ಕೊನೆಗೂ ಅದರಿಂದ ಡೂಪ್ಲಿಕೇಟ್ ಸೋರ್ಸ್ನ ಕ್ರಿಯೇಟ್ ಮಾಡಿಬಿಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅನ್ನೋದನ್ನ ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಬೆಟರು. ಇಂಗ್ಲೀಷ್ ಮೂವಿ ನಿಮ್ಗೆ ಅಷ್ಟೊಂದು ಇಷ್ಟ ಇರಲ್ಲ ಅಂತ ಗೊತ್ತಿದ್ರು ಕೂಡ ಒಂದು ಸ್ವಲ್ಪ ಎನರ್ಜೆಟಿಕ್ ಫೀಲ್ ಆಗಬೇಕು, ವಾವ್ ಅನ್ನೋ ಫ್ಯಾಕ್ಟರ್ಸ್ ಕಡಬೇಕು ಅಂದರೆ ಹಾಲಿವುಡ್ ಮೂವಿಗಳನ್ನ ನೋಡ್ತಾ ಇದ್ರೆ ಒಂಥರ ಮೈ ರೋಮಾಂಚನಾಗಿರುತ್ತೆ. ಅಂದರೆ VFX ಗ್ರಾಫಿಕ್ಸ್ ಅವೆಲ್ಲ ರಿಯಲಿಸ್ಟಿಕ್ ಆಗಿರ್ತಾವಲ್ಲ, ಅದಕ್ಕೋಸ್ಕರ. ಈ ಸಿನಿಮಾದಲ್ಲಿ VFX ಬಗ್ಗೆ ಮಾತಾಡೋಂಗಿಲ್ಲ, ಹಾಲಿವುಡ್ ಮೂವಿ ಅಂದಮೇಲೆ ಅದು ನೆಕ್ಸ್ಟ್ ಲೆವೆಲ್ ಇರ್ತದೆ ಅಂತ ನಿಮಗೆಲ್ಲ ಗೊತ್ತೇ ಇರ್ತದೆ. ಸೊ ಈ ಥರದ್ದೊಂದು ಸ್ಕ್ಯಾರಬ್ ನಮ್ಮ ಹತ್ರ ಇದ್ದು ನಾವೇನಾದರೂ ಇದನ್ನ ಯೂಸ್ ಮಾಡೋ ರೀತಿ ಇದ್ದಿದ್ರೆ ಬೇರೆ ಲೆವೆಲ್ಗೆ ಹೊರಟೋಗ್ತಿದ್ದೇನೋ. ಇದನ್ನ ಯೂಸ್ ಮಾಡಿಕೊಂಡು ಅವ್ರವ್ರ ಸ್ವಾರ್ಥಕ್ಕೆ ಅವ್ರವ್ರು ದುಡ್ಡುಗಳನ್ನ ಮಾಡ್ಕೊಂಡು ಹೋಗ್ಬಿಟ್ಟಿರೋರು. ಅದಕ್ಕೆ ಇದನ್ನ ಸಿನಿಮಾದಲ್ಲಿ ಮಾತ್ರ ನೋಡೋಕ್ಕಾಗೋದು, ರಿಯಾಲಿಟಿನಲ್ಲಿ ಇವೆಲ್ಲ ಪಾಸಿಬಲ್ ಇಲ್ಲ ಅಂತ ನಿಮಗೂ ಗೊತ್ತೇ ಇದೆ. ಮೂವಿ ಮಾತ್ರ ಸಖತ್ತು ಕಚ್ಚಡವಾಗಿದೆ, ಸ್ಟೋರಿ ಲೈನ್ ಮಾತ್ರ ರೆಗ್ಯುಲರ್ ಆಗಿ ಬಂದಿರೋದೆ. ಹೀರೋ ಟೀಮ್ ಇರ್ತದೆ, ಅದರಿಂದ ಒಂದು ಡೂಪ್ಲಿಕೇಟ್ ಸೋರ್ಸ್ ಕ್ರಿಯೇಟ್ ಆಗುತ್ತೆ, ಅದು ವಿಲ್ಲನ್ ಆಗಿ ಕನ್ವರ್ಟ್ ಆಗುತ್ತೆ, ಹೀರೋ ಅದನ್ನ ಸ್ಮ್ಯಾಶ್ ಮಾಡ್ತಾರೆ ಇಷ್ಟೇ. ಇದು ಮೇನ್ ಫ್ಯಾಕ್ಟರ್ ಇರೋದು. ಮಧ್ಯದಲ್ಲಿ ಬರುವಂತ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಸರ್ಪ್ರೈಸ್ ಮಾಡಲ್ಲ. ಕೆಲವೊಂದ್ ಕಡೆ ಕಾಮಿಡಿಗಳು ತುಂಬಾ ಲ್ಯಾಗ್ ಆಗ್ಬಿಟ್ಟಿದಾವೆ. ಸಪೋರ್ಟಿವ್ ಕ್ಯಾರೆಕ್ಟರ್ ಆಗಿ ಫ್ಯಾಮಿಲೀಸ್ ಗಳೆಲ್ಲ ನಿಂತ್ಕೊಂಡಾಗ ನಿಜವಾಗ್ಲೂ ವ್ಯಾಕ್ ಕಾಣಿಸ್ಬಿಡ್ತು. ಯಾಕಂದ್ರೆ ಅಲ್ಲೊಂದ್ ಕಾಮಿಡಿಯಾಗಿ ಸತೋಗಿದ್ದಾನೆ, ಅದನ್ನ ಯಾವ ರೀತಿ ಸಾಯಿಸ್ಬೇಕು ಅನ್ನೋದನ್ನು ಕೂಡ ಅವರು ಸರಿಯಾಗಿ ತೋರಿಸ್ಕೊಟ್ಟಿಲ್ಲ. ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಆ ಲೆವೆಲಲ್ಲಿ ಇರ್ತದೆ, ಇವರು ಹಿಂಗೆ ಕೊಟ್ಬಿಟ್ಟವ್ರೆ ಏನೂ ಮಾಡೋದಕ್ಕಾಗಲ್ಲ. ಮೂವಿನ ಒಂದ್ಸಾರಿ ನೋಡ್ಬೋದು, ಯಾಕಂದ್ರೆ ಆ ಸ್ಕ್ಯಾರಬ್ ಅವನ ಜೊತೆ ಇದ್ದಾಗ ಅಲ್ಲಿ ನಡೆಯುವಂಥ ಆ್ಯಕ್ಷನ್ಸ್ಗಳಿದಾವಲ್ಲ, ಸೊ ಆ ಸೀನ್ಗಳು ಮಾತ್ರ ತುಂಬ ಎಕ್ಸ್ಟ್ರಾಡಿನರಿ ಆಗಿದ್ದಾವೆ. ಮಿಕ್ಕಿದ ಸೀನ್ಗಳೆಲ್ಲ ಒಂಥರ ಬೇಜಾರು ಅದು ಇದು. ಇನ್ನು ಈ ಸಿನಿಮಾದ ಸೆಕೆಂಡ್ ಚಾಪ್ಟರ್ ಬರೋದು ಅಂತ ಪಕ್ಕಾ ಡೌಟು. ಈ ಸಿನಿಮಾಗೆ ಖರ್ಚಾಗಿರೋದು ಬರೋಬ್ಬರಿ $180 million. ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂದ್ರೆ ಹತ್ರ ಒಂದು 200-300 ಒಳಗಡೆ ಖರ್ಚಾಗಿದೆ ಅಂತ ಹೇಳ್ಬೋದೇನೋ. ಬಟ್ ಇದ್ರ ಕಲೆಕ್ಷನ್ ಮಾತ್ರ ಇನ್ನೂ ಡೌನಲ್ಲೇ ಇದೆ, ಬಜೆಟ್ನ ಇನ್ನೂ ಟ್ಯಾಲಿ ಮಾಡೋ ರೇಂಜಿಗೆ ಬಂದಿಲ್ಲ. ಅದಕ್ಕೋಸ್ಕರ ಈ ಸಿನಿಮಾದ ಸೀಕ್ವಲ್ ಪಾರ್ಟ್ ಬರೋದೊಂದು ಪಕ್ಕಾ ಡೌಟು. ನೋಡೋಣ ಏನಾಗ್ಬೋದು ಅಂತ. ಒಂದ್ಸರಿ ಈ ಸಿನಿಮಾನ ನೋಡ್ಬೋದು ನೋಡಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿಲ್ಲ ಅನ್ಕೋತೀನಿ. ಇಷ್ಟ ಆಗಿಲ್ಲ ಅಂದರೆ ಲೈಕ್ ಮಾಡಿಬಿಡಿ, ಶೇರ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಂಡು ಹೊರಟೋಗ್ಬಿಡಿ. ಇನ್ನೇನು ಕೇಳಲ್ಲ ನಾನು. ಬಾಯ್.